ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಶ್ರೀಕೃಷ್ಣ ಪರಮಾತ್ಮನ ಸೌರ ಕೃಷ್ಣಾಷ್ಟಮಿಯ ಈ ಸುಸಂದರ್ಭದಲ್ಲಿ ನಾವು ಮತ್ತು ನೀವು ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಸ್ವಲ್ಪವಾದರೂ ಚಿಂತನೆ ಮಾಡಬೇಕು. ನಮಗೆಲ್ಲ ಕೃಷ್ಣನ ಕಥೆ ಗೊತ್ತು, ಆದರೂ ಕೂಡ ಮತ್ತೆ ಮತ್ತೆ ಯಾಕೆ ಕೇಳಬೇಕು? ಯಾರಿಗೂ ಕೂಡ ಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳಬೇಕಾದ್ರೆ ಯಾರಿಗೂ ಬೋರ್ ಅಂತೂ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ದೇವರ ಕಥೆ. ಉಳಿದ ಕಥೆಗಳೆಲ್ಲವೂ ಕೂಡ ನಮ್ಮ ವ್ಯಥೆಗೆ ಕಾರಣ ಆಗ್ತದೆ. ಆದರೆ ಭಗವಂತನ ಕಥೆ ಇದೆ ಅಲ್ಲ, ಅದನ್ನು ಎಷ್ಟು ಬಾರಿ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕು ಕೇಳಬೇಕು ಅಂತ ಅನ್ನಿಸ್ತದೆ. ಯಾರಿಗೆ ಕೃಷ್ಣ ಪರಮಾತ್ಮನ ಕಥೆಯಲ್ಲಿ ವೈರಾಗ್ಯ ಬರ್ತದೆ ಹೇಳಿ? ಯಾರು ಪ್ರತಿನಿತ್ಯದಲ್ಲಿ ಗೋಹತ್ಯೆಯನ್ನು ಮಾಡಿ ಗೋಮಾಂಸದ ಭಕ್ಷಣೆಯನ್ನು ಮಾಡ್ತಾರೋ ಅವರಿಗೆ ಗೋಪಾಲಕೃಷ್ಣನ ಕಥೆಯಲ್ಲಿ ವೈರಾಗ್ಯ ಬರಬಹುದು. ಆದರೆ ಬೇರೆ ಯಾರಿಗೂ ಕೂಡ ದೇವರ ಕಥೆಯಲ್ಲಿ ವೈರಾಗ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಅದ್ಭುತವಾಗಿ ವೇದವ್ಯಾಸದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಜೀವನ ಯಾವಾಗ ಸಾರ್ಥಕ? ದೇವರ ಕಥೆಯನ್ನು ಕೇಳಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಪರೀಕ್ಷಿತ ಮಹಾರಾಜ ಪ್ರಾಯೋಪವೇಶಕ್ಕೆ ಕುಳಿತಾಗ ಆ ಸ್ಥಳಕ್ಕೆ ಶುಕಾಚಾರ್ಯರು ಬಂದು ಅನೇಕ ವಿಚಾರಗಳನ್ನು, ರಾಜರುಗಳ ಕಥೆಯನ್ನು, ಸೂರ್ಯವಂಶದ ಚಂದ್ರವಂಶದ ರಾಜರುಗಳ ಕಥೆಯನ್ನು ತಿಳಿಸಿಕೊಡ್ತಾನೆ. ಅದಾದ ಮೇಲೆ ಆ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರ ಬಳಿಯಲ್ಲಿ ಕೇಳ್ತಾರೆ, ನನಗೆ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ. ಯಾಕೆ ಅಂತಂದರೆ ಆ ಕೃಷ್ಣ ಪರಮಾತ್ಮ ನನ್ನ ಇಡೀ ಕುಟುಂಬಕ್ಕೆ ವಿಶೇಷವಾದ ಉಪಕಾರವನ್ನು ಮಾಡಿದ್ದಾನೆ, ಆದ್ದರಿಂದ ಅವನ ಚರಿತ್ರೆಯನ್ನು ಕೇಳಬೇಕು. ಏನು ಉಪಕಾರ ಮಾಡಿದ್ದಾನೆ? ಅವನು ಹೇಳ್ದ, ಪಿತಾಮಹಾಮೇ ಸಮರೇಮರಂಜಯೈಹಿ ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈಹಿ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಸ್ಮೃತ್ವಾತರಂ ವತ್ಸ ಪದಂ ಸ್ಮಯತ್ ಪ್ಲವಾಹ. ನನಗೆ ನನ್ನ ಪಿತಾಮಹಾಮೇ ಸಮರೇಮರಂಜಯೈಹಿ, ನನ್ನ ಅಜ್ಜ ತಾತಂದಿರು ಅವರೆಲ್ಲರೂ ಕೂಡ ಆ ರಣಾಂಗಣದಲ್ಲಿ ಯುದ್ಧ ಮಾಡುವಾಗ ಅಥವಾ ಕೌರವರ ಕಪಿಮುಷ್ಟಿಯಿಂದ ನಮ್ಮ ಎಲ್ಲರನ್ನು ಕೂಡ ಕೃಷ್ಣ ಎಷ್ಟು ರಕ್ಷಣೆ ಮಾಡಿದ್ದಾನೆ. ದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರಲ್ಲ, ಅರಗಿನ ಮನೆಯೊಳು ಪಾಂಡು ಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನು ಪರಿಹಾರವ ಮಾಡಿ ದ್ರುಪದನ ಪುರದೊಳು ಪರಮ ಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ ಅಂತಾರೆ. ಅಷ್ಟೇ ಅಲ್ಲ, ಅರಗಿನ ಮನೆಯಲ್ಲಿ ಬೆಂಕಿ ಬಿದ್ದು ಎಲ್ಲ ಪಾಂಡವರು ಸಾಯ್ಬೇಕಾಗಿತ್ತು, ಆದರೆ ಕೃಷ್ಣ ಪರಮಾತ್ಮ ರಕ್ಷಣೆಯನ್ನ ಮಾಡಿ ಎಲ್ಲ ಪಾಂಡವರನ್ನ ರಕ್ಷಣೆ ಮಾಡಿದ್ದಾನೆ. ಅಷ್ಟೇನಾ, ದುರುಳನಾದ ದುಶಾಸನ ಸಭೆಯೊಳು ತರುಣಿ ದ್ರೌಪದಿಯ ಸೀರೆಯ ಸೆಳೆವಾಗ ಅಂದು ಹರುಷದಿಂದ ತರುಣಿಗೆ ಅಕ್ಷಯವಿತ್ತು ದ್ವಾರಕಾಧಿಪತಿ ಶ್ರೀಪತಿ ನಲಿಯುತ ಬಂದ. ಆ ದ್ರೌಪದಿಯನ್ನ ದುಶಾಸನ ಅಮಾನವೀಯವಾಗಿ ಎಳೆದುಕೊಂಡು ಬಂದು ಆ ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪಹರಣವನ್ನ ಮಾಡುವಂತಹ ಕೆಟ್ಟ ಕಾರ್ಯವನ್ನ ಮಾಡುವಾಗ ಆ ತರುಣಿಗೆ ಅಕ್ಷಯ ವಸ್ತ್ರವನ್ನ ಕೊಟ್ಟವ ಯಾರು? ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ಆ ಅಂತಹ ಪರಮಾತ್ಮನ ಚರಿತ್ರೆಯನ್ನು ಹೇಳಿ. ಅಷ್ಟೇ ಅಲ್ಲ, ಅರ್ಜುನನನ್ನ ಒಂದೊಂದು ಕ್ಷಣ ಕ್ಷಣಕ್ಕೂ ಕೂಡ ರಕ್ಷಣೆ ಮಾಡ್ತಾ ಇದ್ದ ಶ್ರೀಕೃಷ್ಣ ಪರಮಾತ್ಮ. ಏನೇನು ಮಾಡಿದ? ಆ ಅಭಿಮನ್ಯುವನ್ನ ಕಳೆದುಕೊಂಡ ದಿನ ಅರ್ಜುನನಿಗೆ ಚಕ್ರವ್ಯೂಹದ ಒಳಗಡೆ ಅಭಿಮನ್ಯು ಒಳಗಡೆ ಹೋಗಿದ್ದ. ಆ ಚಕ್ರವ್ಯೂಹದ ಬಾಗಿಲಲ್ಲಿ ಸೈಂಧವ ಅಂತ ಇದ್ದ. ಆ ಸೈಂಧವ
ಅರ್ಜುನ ಒಳಗಡೆ ಹೋದ ಕೂಡಲೇ, ಅಭಿಮನ್ಯು ಒಳಗಡೆ ಹೋದ ಕೂಡಲೇ ಆ ಒಂದು ಬಾಗಿಲನ್ನು ಹಾಕಿಬಿಡ್ತಾನೆ. ಅಭಿಮನ್ಯುವಿಗೆ ಚಕ್ರವ್ಯೂಹದ ಒಳಗಡೆ ಪ್ರವೇಶ ಮಾಡುವ ವಿದ್ಯೆ ಮಾತ್ರ ಗೊತ್ತಿತ್ತು, ಹೊರಗಡೆ ಬರುವ ವಿದ್ಯೆ ಗೊತ್ತಿರಲಿಲ್ಲ. ಉಳಿದ ಪಾಂಡವರನ್ನ ಒಳಗಡೆ ಬರಲಿಕ್ಕೆ ಬಿಡಲೇ ಇಲ್ಲಂತೆ. ಆಗ ಅಭಿಮನ್ಯು ಒಳಗಡೆ ಹೋಗಿ ಒಬ್ಬನೇ ಯುದ್ಧವನ್ನ ಮಾಡಿ ಕೊನೆಗೆ ಕೊನೆ ಉಸಿರನ್ನು ಎಳಿತಾನೆ. ಆ ವಿಚಾರ ಮತ್ತೊಂದು ದಿಕ್ಕಿನಲ್ಲಿ ಯುದ್ಧ ಮಾಡುವ ಅರ್ಜುನನಿಗೆ ಗೊತ್ತಾಯಿತು. ಆಗ ಅರ್ಜುನ ಅಲ್ಲಿಯೇ ಪ್ರತಿಜ್ಞೆಯನ್ನು ಮಾಡ್ತಾನೆ, ಏನಂತ, ನನ್ನ ಮಗನ ಸಾವಿಗೆ ಯಾರು ಕಾರಣರೋ ಅವರನ್ನ ನಾನು ನಾಳೆ ಸಾಯಂಕಾಲ ಸೂರ್ಯಾಸ್ತದ ಒಳಗಡೆ ಅವರ ನಾಶವನ್ನು ನಾನು ಮಾಡ್ತೇನೆ, ಕೊಂದು ಹಾಕ್ತೇನೆ. ಒಂದು ಪಕ್ಷ ನನ್ನ ಕೈಯಲ್ಲಿ ಆಗಲಿಲ್ಲ, ಆಗ ನಾನೇ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಅಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಈ ವಿಚಾರವನ್ನು ಕೃಷ್ಣನ ಬಳಿಯಲ್ಲಿ ಕೇಳಿಲ್ಲ, ಹಾಗೆ ಪ್ರತಿಜ್ಞೆ ಮಾಡಿಬಿಟ್ಟ. ಆದರೆ ಕೃಷ್ಣ ಭಕ್ತಾಪರಾಧ ಸಹಿಷ್ಣು, ಆ ಭಕ್ತ ವತ್ಸಲ ಕೃಷ್ಣ ಏನು ಮಾಡ್ದ, ಅಂದಿನ ದಿನ ರಾತ್ರಿ ಅರ್ಜುನನಿಗೆ ಒಳ್ಳೆ ನಿದ್ರೆ ಬರೆಸಿದ್ನಂತೆ. ಯಾರಿಗೂ ಕೂಡ ಮಕ್ಕಳನ್ನು ಕಳೆದುಕೊಂಡ ರಾತ್ರಿ ಯಾರಿಗಾದರೂ ನಿದ್ರೆ ಬರಲಿಕ್ಕೆ ಸಾಧ್ಯ ಇದೆಯಾ? ವೇದಿಕೆಯನ್ನು ಅಲಂಕರಿಸಿದ ಪರಮ ಪೂಜ್ಯ ಗುರುಗಳ ಚರಣಾರವಿಂದಗಳಲ್ಲಿ ಅನಂತ ಅನಂತ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ ಆ ಗುರುಗಳ ಅನುಗ್ರಹ ಆಶೀರ್ವಾದದ ಬಲದಿಂದ ಶ್ರೀಕೃಷ್ಣ ಪರಮಾತ್ಮನ ಒಂದೆರಡು ಮಹಿಮೆಗಳನ್ನು ಹೇಳುವ ಪ್ರಯತ್ನವನ್ನು ಅವರ ಒಂದು ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಹೇಳತಕ್ಕಂತಹದ್ದು ನಮ್ಮ ವಾಕ್ಶುದ್ಧಿಗೂ ಕೂಡ ಅದು ಕಾರಣ ಆಗ್ತದೆ. ಅಂತಹ ಗುರುಗಳಿಗೆ ಅನಂತಾನಂದ ಪ್ರಣಾಮಾಂಜಲಿಗಳನ್ನು ಅರ್ಪಿಸಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಹಿಮೆಯನ್ನು ನಾವು ತಿಳಿದುಕೊಳ್ಳೋಣ. ಯಾರಿಗೂ ಕೂಡ ಪುತ್ರ ಶೋಕ ನಿರಂತರ, ಮಗನನ್ನು ಕಳೆದುಕೊಂಡ ರಾತ್ರಿ ಯಾರಿಗೂ ಕೂಡ ನಿದ್ರೆ ಬರೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂದಿನ ದಿನ ಅರ್ಜುನನಿಗೆ ನಿದ್ರೆ ಬರೆಸಿದ್ದಂತೆ. ಬರಿಸಿ ಅವನನ್ನು ಒಂದು ರೂಪದಲ್ಲಿ ಕರೆದುಕೊಂಡು ಹೋಗಿ ಕೈಲಾಸದಲ್ಲಿ ಪಾಶುಪತಾದಿ ಅಸ್ತ್ರ ಮಂತ್ರಗಳ ಉಪದೇಶವನ್ನು ಅವನಿಗೆ ರುದ್ರದೇವರಿಂದ ಕೊಡಿಸಿದ ಅಂತ ನಾವು ನೋಡ್ತೀವಿ. ಯಾಕೆ ಅವನೇ ಕೊಡ್ಬೋದಾಗಿತ್ತಲ್ಲ ಅಂತಂದರೆ ಅಲ್ಲಿ ಹೇಳ್ತಾರೆ, ಅಪಿ ಅಚ್ಯುತೋ ಗುರುದ್ವಾರ ನಹಿ ಪ್ರಸಾದ ಗೃದ ಹಂತ್ವಿತಿ. ಯಾವತ್ತೂ ಕೂಡ ಭಗವಂತ ಅನುಗ್ರಹ ಮಾಡೋದಿದ್ರೆ ಅದು ಗುರುಗಳ ಮುಖಾಂತರವಾಗಿ ಅಂತ. ಹರೌರ್ ವೃಷ್ಟೇ ಗುರುಸ್ತ್ರಾತ ಗುರೌರ್ ವೃಷ್ಟೇ ನ ಕಶ್ಚನ ಅಂತ, ಹರಿಮುನಿದರೆ ಗುರುಕಾವ, ಆ ಗುರುಗಳು ಕೋಪಗೊಂಡ್ರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಇರೋದಿಲ್ಲ. ಆದ್ದರಿಂದ ಭಗವಂತ ಉಪದೇಶವನ್ನು ಕೊಡಬೇಕಾದ್ರೆ ಅದು ಗುರುಮುಖೇನ ಇರಬೇಕು ಅನ್ನೋದನ್ನು ಜಗತ್ತಿಗೆ ತತ್ವವನ್ನು ಕೊಡಲಿಕ್ಕೆ ಆ ಗುರುಮುಖೇನ ರುದ್ರದೇವರಿಂದ ಉಪದೇಶವನ್ನು ಮಾಡಿಸ್ತಾನೆ. ಮರುದಿವಸ ಅರ್ಜುನನ ತಲೆಯಲ್ಲಿ ಆ ಎಲ್ಲ ಮಂತ್ರಗಳ ಉಪಸ್ಥಿತಿ, ಅವನ ಬತ್ತಳಿಕೆಯಲ್ಲಿ ನೂತನವಾದ ಬಾಣ ಎಲ್ಲ ಇದೆ. ಮರುದಿವಸ ಕೌರವರೆಲ್ಲ ಏನು ವಿಚಾರ ಮಾಡಿದ್ರು, ಈ ಅರ್ಜುನನ ಪಾಂಡವರ ಬೆನ್ನೆಲುಬು ಅಂದರೆ ಅರ್ಜುನ, ಅವನೊಬ್ಬನನ್ನು ನಾವು ಕೊಂದುಬಿಟ್ರೆ ಏನ, ಅಥವಾ ಈ ಸೈಂಧವನನ್ನು ನಾವು ಗೋಪ್ಯ ಭಾಗದಲ್ಲಿ ಇಟ್ಟುಬಿಟ್ರೆ ಅರ್ಜುನ ಸಾಯಂಕಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಅಗ್ನಿ ಪ್ರವೇಶ ಮಾಡ್ತಾನೆ, ನಾವೇನವನ್ನು ಕೊಲ್ಲಬೇಕಾಗಿಲ್ಲ. ಆದ್ದರಿಂದ ಆ ಸೈಂಧವ ಒಳಗಡೆ ಇರಲಿ ಅಂತ ಮುಚ್ಚಿಟ್ಟಿದ್ವಿ. ಮಧ್ಯಾಹ್ನ ಆದರೂ ಕೂಡ ಸೈಂಧವ ಸಿಗ್ತಾ ಇಲ್ಲ, ಅರ್ಜುನನಿಗೆ ಕಳವಳ. ಬಂದು ಕೃಷ್ಣ ಪರಮಾತ್ಮನ ಪಾದವನ್ನು ಹಿಡಿತಾನೆ, ಕೃಷ್ಣ ಏನಾದರೂ ಮಾಡಪ್ಪ ಅಂತ. ಆಗ ಕೃಷ್ಣ, ನಾವು ತಾತ್ಪರ್ಯದಲ್ಲಿ ನೋಡುವಾಗ ಶ್ರೀಕೃಷ್ಣ ಪರಮಾತ್ಮ ಕತ್ತಲೆಯನ್ನು ಸೃಷ್ಟಿ ಮಾಡಿದ ಅಂತ ಕೆಲವು ಕಡೆಗಳಲ್ಲಿ ನೋಡ್ತೇವೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರವನ್ನೇ ಅಡ್ಡವನ್ನಾಗಿ ಬಿಟ್ಟ ಅಂತಲೂ ಕೂಡ ಶಾಸ್ತ್ರಗಳಲ್ಲಿ ನಾವು ನೋಡ್ತೇವೆ. ಇರಲಿ, ಅಂತೂ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಆಗ ಎಲ್ಲ ಭಾಗದಲ್ಲಿಯೂ ಕೂಡ ಕತ್ತಲೆ ಆಯ್ತಂತೆ.
ಆ ಕತ್ತಲೆಯಾದಾಗ ಕೌರವರಿಗೆ ಖುಷಿ, ಸೂರ್ಯಾಸ್ತ ಆಯಿತು, ಈಗ ಅಗ್ನಿ ಪ್ರವೇಶ ಮಾಡ್ತಾನೆ ಅರ್ಜುನ ಅಂತ ಆ ಸೈಂಧವನನ್ನು ಕರ್ಕೊಂಡೇ ಬಂದ್ಬಿಟ್ರಂತೆ. ಕರೆದುಕೊಂಡು ಬಂದರೆ ಕೃಷ್ಣ ಆಕಾಶದಲ್ಲಿದ್ದ ಚಕ್ರವನ್ನು ವಾಪಸ್ಸು ತಗೊಂಡು ಬಿಟ್ಟನಂತೆ. ಆಕಾಶದಲ್ಲಿ ಸೂರ್ಯ ಕಾಣ್ತಾ ಇದ್ದಾನೆ, ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾದ ಆ ಸೈಂಧವ ಕಾಣ್ತಾ ಇದ್ದಾನೆ. ಕೃಷ್ಣ ಹೇಳ್ದ, ಅರ್ಜುನ ಹೊಡಿ ಬಾಣ ಅಂತ ಇನ್ನೂ ಹೇಳ್ತಾ ಇದ್ದಾನಷ್ಟೇ, ಮಾತು ಮುಗಿಸಿಲ್ಲ. ಅದರ ಒಳಗಡೆ ಅರ್ಜುನನಿಗೂ ಕೂಡ ಪ್ರಾಣಭೀತಿ ಪಾಪ, ಆ ಬಾಣವನ್ನು ತೆಗೆದ ಹೊಡೆದೇ ಬಿಟ್ಟನಂತೆ. ಇನ್ನೂ ಕೃಷ್ಣ ಮಾತು ಮುಗಿಸಿರಲಿಲ್ಲ. ಕೆಲವರಿಗೆ ಹಾಗೆ ಪೇಟೆಗೆ ಹೋಗಬಾ ಅಂತನ್ನು ಇನ್ನೂ ಹೇಳ್ತಾ ಇರ್ತಾರೆ ಏನು ತರಬೇಕು ಅಂತ, ಅಷ್ಟರೊಳಗಡೆ ಪೇಟೆಗೆ ಹೋಗ್ಬಿಡ್ತಾರೆ, ಅಲ್ಲಿಗೆ ಹೋಗಿ ಫೋನ್ ಮಾಡ್ತಾರೆ ಏನು ತರಬೇಕು ಅಂತ. ಹಾಗೆ ಇನ್ನೂ ಹೊಡಿ ಅಂತ ಹೇಳಿಲ್ಲ, ಆಗಲೇ ಅರ್ಜುನ ಹೊಡೆದಾಯ್ತು. ಆಗ ಕೃಷ್ಣ ಹೇಳಿದ್ನಂತೆ, ಅರ್ಜುನ ಅವನ ತಲೆಯೂ ಹಾರಿತು ಸೈಂಧವನದ್ದು, ಆ ತಲೆ ಏನಾದರೂ ಭೂಸ್ಪರ್ಶ ಆದರೆ ನಿನ್ನ ತಲೆ ಸಾವಿರಹೋಳಾಗ್ತದೆ ಅಂದ. ನಡುಗಿಬಿಟ್ನಂತೆ ಅರ್ಜುನ. ಹಾಗಾದ್ರೆ ಏನು ಮಾಡಲಿ ಕೃಷ್ಣ ಅಂದ. ಏನಿಲ್ಲ, ಆ ತಲೆ ಹೋಗಿ ಆ ಸೈಂಧವನ ಅಪ್ಪ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ, ಅವನ ತೊಡೆ ಮೇಲೆ ಹೋಗಿ ಅದು ಬೀಳ್ಬೇಕೀಗ, ಹಾಗೊಂದು ಬಾಣ ಬಿಡು ಅಂದ. ಮತ್ತೊಂದು ಬಾಣ ಬಿಟ್ಟಾಗ ಆ ತಲೆ ಹೋಗಿ ಅವರಪ್ಪನ ತೊಡೆ ಮೇಲೇ ಬಿತ್ತಂತೆ. ಆಗ ಅದನ್ನು ಅವರಪ್ಪ ಸಂಧ್ಯಾ ವಂದನೆ ಕಣ್ಣು ಮುಚ್ಚಿ ಕೂತಿದ್ದ, ಝಾಡಿಸಿಬಿಟ್ಟಂತೆ, ಅದು ಕೆಳಗಡೆ ಬಿತ್ತು. ಯಾರು ವರ ಕೊಟ್ಟಿದ್ದೋ ಸೈಂಧವನ ಅಪ್ಪ, ಅವನ ತಲೆಯೇ ಸಾವಿರ ಹೋಳಾಯ್ತಂತೆ. ನೋಡಿ ಭಗವಂತನ ಅಚಿಂತ್ಯ ಅದ್ಭುತವಾದ ಶಕ್ತಿ. ಬಹುಚಿತ್ರ ಬಹುದ್ಬಹುಧಾ ಕರಣ ಪರಶಕ್ತಿರನಂತ ಗುಣ ಪರಮಃ. ಭಗವಂತನ ಶಕ್ತಿ ಅದು ಅಚಿಂತ್ಯ ಅದ್ಭುತವಾದ ಕೃಷ್ಣ ಪರಮಾತ್ಮನ ಶಕ್ತಿ. ಹೀಗೆ ಪಾಂಡವರ ತಲೆಯನ್ನ ಪರಮಾತ್ಮ ಅಪಾರವಾಗಿ ರಕ್ಷಣೆ ಮಾಡ್ತಾನೇ ಇದ್ದ. ಇನ್ನೊಂದು ಚರಿತ್ರೆ ನಮಗೆಲ್ಲ ಗೊತ್ತು, ಕೃಷ್ಣ ಆ ಯುದ್ಧ 18 ದಿವಸಗಳ ಕಾಲದ ಯುದ್ಧ ಮುಗಿತು. ಅರ್ಜುನನಿಗೆ ಹೇಳಿದ್ದಂತೆ, ಅರ್ಜುನ ಕೆಳಗಿಳಿ ರಥದಿಂದ ಅಂತ. ಅರ್ಜುನ ಹೇಳ್ದ, ಸ್ವಲ್ಪ ಅವನಿಗೂ ಎಲ್ಲ ಯುದ್ಧ ಮಾಡಿ ಎಲ್ಲರನ್ನು ಕೊಂದೆ ಅಂತನ್ನುವಂತಹ ಗತ್ತು ಅಹಂಕಾರ ಸ್ವಲ್ಪ ಇತ್ತು, ಸ್ವಲ್ಪ ಏನು ಸ್ವಲ್ಪ ಜಾಸ್ತಿನೇ ಇತ್ತು. ಆಗ ಅವನಂದ, ಕೃಷ್ಣ ನೀನು ಕೆಳಗಿಳಿ ಎಂದ. ಕೃಷ್ಣ ಅಂದ, ನೀನು ಕೆಳಗಿಳಿ. ಆಮೇಲೆ ಕೊನೆಗೆ ಇಳಿದಂತೆ ಅರ್ಜುನ, ಇಳಿತೀಯೋ ಇಲ್ಲೋ ಅಂದಾಗ ಇಳಿದ. ಆಮೇಲೆ ಕೃಷ್ಣ ಇಳಿದಂತೆ ಇಡೀ ರಥ ಸ್ಫೋಟ ಆಯ್ತು. ಭಾರಿ ಆಶ್ಚರ್ಯ ಅರ್ಜುನನಿಗೆ, ಏ ಏನಿದು ಕೃಷ್ಣ, ನೀನಿದ್ದಾಗ ರಥಕ್ಕೇನೂ ಆಗಿರಲಿಲ್ಲ, ಕೆಳಗಿಳಿದಿ ಹೇಗಿದು ಅಂತಂದ. ಇಲ್ಲ, ನಾನಿರೋ ತನಕ ಈ ರಥದ ಮೇಲೆ ಅನೇಕರು ಅಗ್ನಿ ಅಸ್ತ್ರ ಬೇರೆ ಬೇರೆ ಅಸ್ತ್ರಗಳ ಪ್ರಯೋಗವನ್ನು ಮಾಡಿದ್ರು, ಎಲ್ಲಿಯ ತನಕ ನಾನಿದ್ದೆ ಅಲ್ಲಿ ತನಕ ಯಾವ ಅಸ್ತ್ರಗಳು ತಮ್ಮ ಶಕ್ತಿಯನ್ನು ತೋರಿಸಿರಲಿಲ್ಲ. ಯಾವಾಗ ನಾನು ಇಲ್ಲ ಆಗ ಎಲ್ಲವೂ ಎಫೆಕ್ಟ್ ಆಗ್ತದೆ ಅನ್ನೋದನ್ನು ತೋರಿಸ್ತ, ಅದರ ತನ್ನ ಪ್ರಭಾವಗಳನ್ನು ತೋರಿಸ್ತದೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಇದರ ಮೇಲೆ ನಮಗೊಂದು ಪ್ರಶ್ನೆ ಬರ್ತದೆ, ಏನು ಅಲ್ಲ, ಪ್ರತಿನಿತ್ಯದಲ್ಲಿಯೂ ಕೂಡ ಯುದ್ಧ ಆಗ್ತಾ ಇತ್ತು. ಪ್ರತಿನಿತ್ಯವೂ ಕೃಷ್ಣ ಇಳಿದ ಮೇಲೆ, ಅರ್ಜುನ ಇಳಿದ ಮೇಲೆ ಕೃಷ್ಣ ಇಳಿತಾ ಇದ್ದ. ದಿನ ರಥ ಸ್ಫೋಟ ಆಗಲಿಲ್ಲ, ಅವತ್ತೇ ಯಾಕಾಯಿತು ಕೊನೆ ದಿನ ಅಂದರೆ, ಇದಕ್ಕೆ ವಾದಿರಾಜ ಗುರುಸಾರ್ವಭೌಮರು ಮಹಾಭಾರತದ ಲಕ್ಷಾಲಂಕಾರದಲ್ಲಿ ಉತ್ತರ ಕೊಡ್ತಾರೆ. ಏನು ಅಂದರೆ, ಆ ರಥದಲ್ಲಿ ಪ್ರತಿನಿತ್ಯದಲ್ಲಿ ಕೃಷ್ಣ ಇಳಿದ ಮೇಲೆ, ಅರ್ಜುನ ಇಳಿದ ಮೇಲೆ ಕೃಷ್ಣ ಇಳಿತಾ ಇದ್ದ, ಆದರೆ 17 ದಿನ ಸ್ಫೋಟ ಆಗಲಿಲ್ಲ, 18ನೇ ದಿನ ಯಾಕಾಯಿತು ಅಂತಂದರೆ, ಆ ರಥದಲ್ಲಿ ಕಪಿಧ್ವಜ ವಾಯುದೇವರು ಇರ್ತಾ ಇದ್ರಂತೆ ಯಾವಾಗಲೂ ಕೂಡ. 18ನೇ ದಿವಸ ದೇವರು ಇಳಿದ ಮೇಲೆ ವಾಯುದೇವರು ಇಳಿದ್ರಂತೆ. ಯತ್ರ ಹರಿಹಿ ತತ್ರ ವಾಯುಹು, ಆ ವಾಯುದೇವರು ಇಳಿದ ಕೂಡಲೇ ರಥ ಸ್ಫೋಟ ಆಯಿತು. ಇದನ್ನು ವಾದರಾಜಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಆ ಪಾಂಡವರ ವಂಶವನ್ನು ಅಪಾರವಾಗಿ ರಕ್ಷಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆ ಗರ್ಭ ಉತ್ತರಾದೇವಿಯ ಗರ್ಭದ ಒಳಗಡೆ ಹೋಗಿ ಸರಕ್ಷಿತಾರಕ್ಷತಿಯೋ ಹಿ ಗರ್ಭೇ, ಗರ್ಭದ ಒಳಗಡೆನೇ ಪ್ರವೇಶ ಮಾಡಿ ಅವಳನ್ನು ಕೂಡ, ಆ ಮಗುವನ್ನು ಕೂಡ, ಪರೀಕ್ಷಿತ ರಾಜನನ್ನು ಕೂಡ, ದ್ರೌಣ್ಯಸ್ತ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತಾತ್ತ ಚಕ್ರಃ ಮಾತುಶ್ಚಮೇಯ ಶರಣಂ ಗತಾಯಾಹ. ನನ್ನನ್ನು ರಕ್ಷಣೆ ಮಾಡಿದ್ದಾನೆ ಕೃಷ್ಣ ಅಪಾರವಾಗಿ, ಆದ್ದರಿಂದ ಅವನ ಕಥೆಗಳನ್ನು
ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ ತುಂಬ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂತಹ ಪ್ರಾರ್ಥನೆಯನ್ನು ಮಾಡಿದಾಗ ಅಷ್ಟೇ ಅಲ್ಲ, ಭೂದೇವಿಯೂ ಕೂಡ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ. ಅವಳಿಗೆ ಉಳಿದ ಭಾರವನ್ನು ತಡಿಲಿಕ್ಕೆ ಆಗಲಿಲ್ಲಂತೆ. ಯಾರು ದುಷ್ಟರ ಭಾರವನ್ನು, ಅನೇಕರು ದೇವರಿಲ್ಲ ನಾನೇ ದೇವರು ಅಂತೆಲ್ಲ ಮಾತನಾಡ್ತಾ ಇದ್ರು, ಅಂತಹ ಎಲ್ಲರ ಒಂದು ಆ ಮಾತುಗಳನ್ನು ಕೇಳಲಿಕ್ಕಾಗದೆ ಭೂದೇವಿ ಆ ಭಾರವನ್ನು ತಡಿಲಿಕ್ಕಾಗದೆ ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಇದನ್ನು ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಪತಿವ್ರತಾನಾಂ ಅಪರಕ್ವ ಭಾರಃ. ಪತಿವ್ರತ ಸ್ತ್ರೀಯರಿಗೆ ಯಾರಾದರೂ ತನ್ನ ಗಂಡನನ್ನು ಬೈದು ಬಿಟ್ಟರೆ ಅದಕ್ಕಿಂತ ಭಾರ ಇನ್ನೇನು ಹೇಳಿ ಅಲ್ವಾ. ಇವತ್ತು ನಮ್ಮಲ್ಲಿಯೂ ಕೂಡ ಅಷ್ಟೇ, ಯಾರಾದರೂ ಮನೆಯಲ್ಲಿ ಗಂಡನನ್ನು ನಾವು ಬೇಕಾಷ್ಟು ಬೈತಾನೆ ಇರ್ತೇವೆ, ಆದರೆ ಉಳಿದವರು ಯಾರಾದರೂ ಬೈದು ಬಿಟ್ಟರೆ ಅವ್ರ ಜೊತೆ ಗಲಾಟೆ ಆಗ್ತದೆ. ಹಾಗೆ ಪತಿವ್ರತ ಸ್ತ್ರೀಯರಿಗೆ ಬೇರೆ ಯಾವುದು ಭಾರ ಅಂತ ಭೂದೇವಿಯ ರಮಣನಾದ ಭಗವಂತನನ್ನು ಬೈದಾಗ ಬ್ರಹ್ಮದೇವರು ಹೋಗಿ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಪರಮಾತ್ಮ ನಾನೇ ಅವತಾರ ಮಾಡ್ತೇನೆ ಅಂತ ಅನುಗ್ರಹ ಮಾಡಿದ್ದಾನೆ. ಆ ಭಗವಂತ ವಸುದೇವ ದೇವಕಿಯರಲ್ಲಿ ಅವತಾರ ಮಾಡುವ ಸಂಕಲ್ಪವನ್ನು ಭಗವಂತ ಮಾಡಿದ. ಆಗ ಗರ್ಭಸ್ತುತಿ ಅಂತ ಏನು, ಏಕಾ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ. ಆ ಭಗವಂತನನ್ನ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಅಂತ ಆ ಭಗವಂತನನ್ನ ಅನೇಕ ಏಕಾಯನೋಸೌ ದ್ವಿಪಲಸ್ತ್ರೀ ಮೂಲ ಚತುರ ಸಪ್ಪಂಚ ಶಿಪ ಷಡಾತ್ಮ ಅಂತ ಆ ಗರ್ಭಸ್ತುತಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಭಗವಂತ ಇಂದಿನ ದಿನ ಆ ರೋಹಿಣಿ ನಕ್ಷತ್ರ ಅರ್ಧರಾತ್ರಿ ಅಷ್ಟಮಿಯ ತಿಥಿ ಭಗವಂತನ ಅವತಾರ, ಆ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಶಾಂತವಾದ ವಾತಾವರಣ ಇತ್ತಂತೆ. ಅಂತಹ ಶ್ರೀಕೃಷ್ಣ ಪರಮಾತ್ಮ ರಾತ್ರಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಹೇಗೆ ಮಾಡಿದ, ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮೆಂಗಲ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ ಮಹಾರ್ಕ ವೈಡೂರ್ಯ ಕಿರೀಟ ಕುಂಡಲ ದ್ವಿಷಾ ಪರಿಶ್ವತ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂ ಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ ಸವಿಸ್ಮಯೋತ್ಪುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನಕ ದುಂದುಭಿಸ್ತದಾ ಕೃಷ್ಣಾವತಾರೋತ್ಸವ ಸಂಭ್ರಮ ಸ್ಪೃಶಂ ಮುದಾಬ್ಜೇಭ್ಯೋ ಯುತಮಾಪ್ಲುತೋ ಗವಾನ್. ಆ ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ದೊಡ್ಡ ರೂಪದಿಂದ ಕಾಣಿಸಿಕೊಂಡಂತೆ. ತಮ್ ಅದ್ಭುತಂ ಬಾಲಕಂ, ಬಾಲಕ ಅಂತಾರೆ, ಬಾಲಕ ಅಂದರೆ ಮಗುವಾಗಿ ಪರಮಾತ್ಮ ಅವತಾರ ಮಾಡಲಿಲ್ಲ, ದೊಡ್ಡವನಾಗಿ ಅವತಾರ ಮಾಡಿದ. ಹಾಗಾದರೆ ಅದಕ್ಕೆ ಅವನನ್ನು ಅದ್ಭುತ ಬಾಲಕ ಅಂದರು. ಇನ್ನೊಂದು ಬಾಲಕ ಅಂದ್ರೆ ಏನು, ಬಾ ಕ ಅಂತಂದ್ರೆ ಬ್ರಹ್ಮದೇವರು, ಅವನು ಯಾರಿಗೆ ಬಾಲನೋ, ಕ ಇತಿ ಬ್ರಹ್ಮ ಯಸ್ಯ ಬಾಲ ಭಗವಂತ, ಅಂತಹ ಬಾಲಕ ಅವತಾರ ಮಾಡಿದಂತೆ ಪರಮಾತ್ಮ. ಅಂತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣಂ, ಭಗವಂತ ಅಂಬುಜೆ ಕ್ಷಣ. ಹೇಗೆ ಅಂಬುಜಾಯಾಹ ಈಕ್ಷತೆ ಇತಿ, ಯಾವಾಗಲೂ ಲಕ್ಷ್ಮೀ ದೇವಿಯನ್ನು ನೋಡ್ತಾ ಇರ್ತಾನೆ ಒಂದರ್ಥ. ಅಂಬುಜವತ್ ಯಾವ ಆ ಕಮಲದಂಥ ಕಣ್ಣುಳ್ಳ ಪರಮಾತ್ಮ ಅವತಾರ ಮಾಡಿದ ಅಂತ ಹೇಳ್ತಾರೆ. ಆ ಭಗವಂತನ ಒಂದೊಂದು ಲೀಲೆಗಳು ಕೂಡ ಅದ್ಭುತವಾದ ಲೀಲೆಗಳು, ಲೀಲಾಭಿಹಿ ಭಾವಗರ್ಭಾಭಿಹಿ, ಒಂದೊಂದು ಲೀಲೆಗಳು ಕೂಡ ಅನೇಕ ತತ್ವವನ್ನು ತಿಳಿಸ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳು. ಅವನನ್ನು ಕೈಯಲ್ಲಿ ಹಿಡ್ಕೊಂಡಾಗ ಜೈಲಿನ ಬಾಗಿಲೆಲ್ಲ ತೆರೀತು. ಅದಕ್ಕೆ ರಾಜರಂತಾರೆ, ಕರಸ್ಥ ಕೃಷ್ಣಸ್ಯ ಕುತೋಂತರಾಯ, ಕೈಯಲ್ಲಿ ಕೃಷ್ಣ ಇದ್ರೆ ಯಾವ ಬಂಧನ ನಮಗೇನು ಮಾಡ್ತದೆ ಎಂದರು. ಇನ್ನು ಕೃಷ್ಣ ಪರಮಾತ್ಮ ಎಲ್ಲರ ಮನೆಯಲ್ಲಿ ಕಳ್ಳತನ ಮಾಡ್ದ, ಹಾಗಾದ್ರೆ ಅದು ದೋಷ ಅಲ್ವೋ ಅಂದರೆ ತೇಜೀಯಸಾಂನ ದೋಷಾಯ ಅಂದರು. ಚಿಕ್ಕವ ಯಾರೋ ಏನಾದರೂ ಕದ್ರೆ ಅದು ದೋಷ, ಶ್ರೀಮಂತ ಏನು ಮಾಡಿದರೂ ಅದು ತಪ್ಪಲ್ಲ ಅಂತ. ಇವನು ಹೇಗೆ ಶ್ರೀಮಂತ, ಎದೆಯಲ್ಲಿಯೇ ಲಕ್ಷ್ಮಿಯನ್ನು ಇಟ್ಟುಕೊಂಡವನು, ಇವನು ಮಾಡಿದರೆ ದೋಷ ಅಲ್ಲ ಅಂದರು. ಹಾಗಾದರೆ ವಿಷವನ್ನು ಕುಡಿದ, ಇವನು ವಿಷ ಕುಡಿದಿದ್ದು ಅದು ಹೇಗೆ ಸರಿ ಅಂದರೆ, ಭಗವಂತ ಸರ್ವ ಸಮರ್ಥ ಅಂತ ಅನ್ನೋದನ್ನು ತೋರಿಸಲಿಕ್ಕೆ ಎಲ್ಲರ ಅವಳ
ಪೂತನಿಯ ಒಳಗಿದ್ದ ಒಂದು ಜೀವದ್ವಯ ಆವೇಶ ಇತ್ತು. ಅಲ್ಲಿ ಭಾಗವತದ ಶ್ಲೋಕ ತುಂಬ ಚೆನ್ನಾಗಿದೆ. ಪೂತನ ಲೋಕಬಾಲಗ್ನಿ ರಾಕ್ಷಸಿ ರುಧಿರಾಶನ ಜಿಗಾಂಸಯಾಪಿ ಹರಯೇ ಸ್ತನಂ ದತ್ವ ಆಪ ಸದ್ಗತಿಂ ಅಂತ ಹೇಳ್ತಾರೆ. ಅಲ್ಲರಿ, ಆ ಪೂತನಿ ಕೃಷ್ಣನಿಗೆ ವಿಷ ಕುಡಿಸಿ ಸದ್ಗತಿಗೆ ಹೋದ್ಲು ಅಂತ ಹೇಳ್ತಾರೆ, ಏನರ್ಥ? ಹಾಗಾದ್ರೆ ದೇವರಿಗೆ ನಾವು ಹಾಲು ಸಕ್ಕರೆ ನೈವೇದ್ಯಕ್ಕೆ ಇಡ್ತಿದ್ವಿ, ನಾಳಿಂದ ವಿಷ ಇಡಬೇಕಾ? ಅಲ್ಲ. ಅವಳಲ್ಲಿ ಆಪ ಸದ್ಗತಿಂ ಅಂದ್ರೆ ಶದಲ್ರ ವಿಶರಣಗತಿ ಅವಸಾದನೇಶು ಅಂತ ಧಾತು. ಅವಳು ನಾಶಗತಿಯನ್ನು ಹೊಂದಿದ್ಲು, ಅವಳ ಒಳಗಿದ್ದಂತಹ ಆ ಪೂತನಿ ನಾಶಗತಿ ಹೊಂದಿದ್ಲು, ಕೃಷ್ಣನ ಸ್ಪರ್ಶದಿಂದ ಊರ್ವಶಿಗೆ ಸದ್ಗತಿ ಆಯಿತು ಅಂತ ಜೀವದ್ವಯಾವೇಶದ ವಿಚಾರ ತಿಳಿಸ್ತಾರೆ. ಎಲ್ಲರೂ ಕೇಳ್ತಾರೆ, ಕೃಷ್ಣ ಕದ್ದ, ನಾವ್ಯಾಕೆ ಕದಿಬಾರದು ಅಂತ. ಅದಕ್ಕೆ ವಾದರಾಜರಂತಾರೆ, ಅವನು ಅವತಾರ ಮಾಡಿದಾಗಲೇ ವಿಷ ಕುಡಿದಿದ್ದಾನೆ, ನೀವು ಕುಡೀರಿ, ಬದುಕಿದ್ರೆ ಕಳ್ಳತನ ಮಾಡ್ರಿ ಅಂತಾರೆ. ನಮಗಾಗ್ತದ? ಸಾಧ್ಯ ಇಲ್ಲ. ಹಾಗೆ ಕೃಷ್ಣ ಕತ್ತಲು ಕೋಣೆಯಲ್ಲಿ ಎಲ್ಲವನ್ನೂ ತಗೊಳ್ತಾ ಇದ್ದ, ಹೇಗೆ ಸಾಧ್ಯ? ಅವನ ಕಣ್ಣಿನಲ್ಲಿ ಸೂರ್ಯಚಂದ್ರರಿದ್ದಾರೆ. ಭಗವಂತನ ಬಲಗಣ್ಣಿನಲ್ಲಿ ಸೂರ್ಯ. ಬತಾಂಧಕಾರಾರ್ಪಿತ ದಧ್ಯಮತ್ರಂ ಕಿಮ ಸ್ವಭಾಸ್ವನ್ನಯನಾಂತ ಲಕ್ಷ್ಮ್ಯ. ಅಂತಹ ಭಗವಂತನ ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ. ನೂರಾರು ಲೀಟರ್ ಹಾಲು ಕುಡಿತಾ ಇದ್ದ, ಭೂತ ಇದೆಯಾ ಅವನ ಹೊಟ್ಟೆಯಲ್ಲಿ? ಹೌದು, ವಸಂತಿ ಭೂತಾನಿ. ಆ ಭಗವಂತನ ಹೊಟ್ಟೆಯಲ್ಲಿ ಕುಕ್ಷೌ, ಹೊಟ್ಟೆಯಲ್ಲಿ ಅನೇಕ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ. ಅವನ ಹೊಟ್ಟೆಯಲ್ಲಿ ಎಲ್ಲ ಇಡೀ ಜಗತ್ತೇ ಇದೆ, ಆದ್ದರಿಂದ ಅದು ಏನೂ ಕೂಡ ಹಾಲು ಏನೂ ಮಾಡಲಿಲ್ಲ. ಇನ್ನು ಭಗವಂತ ಯಾರೋ ಒಬ್ಬ ಗೋಪಿ ಕೇಳಿದ್ಲಂತೆ, ಅಲ್ಲರಿ ಕೃಷ್ಣ ಇಷ್ಟು ಕಳ್ತನ ಮಾಡ್ತಾನೆ, ಕೃಷ್ಣನನ್ನೇ ಕೇಳಿದ್ಲಂತೆ, ನೀನೆಲ್ಲೋ ನಂದಗೋಪನಿಗೆ ಹುಟ್ಟಿಲ್ವೋ ಏನೋ ಅಂದ್ಲಂತೆ, ಈಗುಟ್ಟು ನಿನಗೇ ಗೊತ್ತಾಯಿತು ಅಂತ ಕೃಷ್ಣ ಕೇಳ್ದ. ಅಂದರೆ ಇವನು ಯಾರಿಗೂ ಹುಟ್ಟಿದವನಲ್ಲ, ಪರಮಾತ್ಮ ಸ್ವಯಂಭೂ, ಸ್ವಯಂಭೂ ಶಂಭುರಾದಿತ್ಯ ಅಂತ ಆ ಭಗವಂತ ಸ್ವಯಂಭೂ, ಯಾರೂ ಕೂಡ ಅವನನ್ನು ಹುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನೇಕ ತತ್ವಗಳು ನಮಗೆ ತಿಳಿಯುತ್ತದೆ. ಅದೇ ರೀತಿ ಕೃಷ್ಣ ಆ ಕಾಳಿಂಗ ಮರ್ದನವನ್ನು ಮಾಡಿದ, ಆ ಹೆಡೆಯನ್ನು ತುಳಿದ, ಬಾಲವನ್ನು ಎತ್ತಿದ, ಏನರ್ಥ? ಯಾರು ನನ್ನ ಕಾಲನ್ನು ಯಾರು ಹಿಡಿತೀರೋ ನಿಮ್ಮನ್ನು ಜೀವನದಲ್ಲಿ ಮೇಲಕ್ಕೆತ್ತೇನೆ, ಯಾರು ನನಗೆ ಬೈತೀರೋ ನಿಮ್ಮನ್ನು ತುಳಿತೇನೆ ಎಂದ. ಇನ್ನು ಆ ಭಗವಂತ ಗೋವರ್ಧನ ಗಿರಿಯನ್ನು ಪರಮಾತ್ಮ ಎತ್ತಿದ್ದಾನೆ. ಇಲ್ಲಿಯೂ ಕೂಡ ಗೋವರ್ಧನ ಗಿರಿ ಎತ್ತಿದ ಕೃಷ್ಣ, ಗೋವರ್ಧನ ಗಿರಿಯನ್ನೆತ್ತಿದ ಗೋವಿಂದ ನಮ ರಕ್ಷಿಸೋ ಅಂತಾರೆ. ಅಲ್ಲಿ ಕಿರು ಬೆರಳಿನಲ್ಲಿ ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿ ನಿಂತುಕೊಂಡಂತೆ. ಆ ತನ್ನ ಗೋಪಾಲಕರನ್ನು ಕೇಳ್ತಾನೆ, ಮಳೆ ನಿಂತುಕೊಳ್ತಾ ಹೊರಗಡೆ ಅಂತ. ಆಗ ಆ ಗೋಪಾಲಕರು ಹೇಳ್ತಾರೆ, ಹೊರಗಡೆ ಬರುವ ಮಳೆ ನಿಂತಿದೆ ಕೃಷ್ಣ, ಇಂತಹ ಪರ್ವತವನ್ನು ನೀನು ಕಿರುಬೆರಳಿನಲ್ಲಿ ಎತ್ತಿದ್ದೀಯಲ್ಲ ಅಂತ ಎಲ್ಲರ ಆನಂದದ ಕಣ್ಣೀರು, ದೇವಾನುದೇವತೆಗಳು ಹಾಕುವ ಕಣ್ಣೀರಿನ ಮಳೆ ಇನ್ನೂ ಬರ್ತಾ ಇದೆ ಅಂದ್ರಂತೆ. ಅಷ್ಟೇ ಅಲ್ಲ, ಗುಡುಗು ಮಿಂಚು ಸಿಡಿಲು ಅಂತ ಕೇಳ್ತಾನೆ. ದೇವತೆಗಳು ಪರಸ್ಪರ ಓಡಾಡ್ತಾ ಇದ್ದಾರೆ, ಅವರ ಆಭರಣಗಳ ಮಿಂಚು, ಅವರು ಬಾರಿಸುವ ನಗಾರಿಯ ಗುಡುಗು ಇನ್ನೂ ಇದೆ ಅಂತ ಹೇಳ್ತಾರೆ. ಹೀಗೆ ಅನೇಕ ವರ್ಣನೆಗಳು, ಕೃಷ್ಣನ ಒಂದೊಂದು ಲೀಲೆಗಳು ಕೂಡ ಅದು ಅದ್ಭುತವಾದ ಲೀಲೆಗಳು. ಅಂತಹ ಕೃಷ್ಣ ಪರಮಾತ್ಮನ ಅವತಾರದ ಪುಣ್ಯ ಪ್ರಸಂಗ, ಕೃಷ್ಣ ಉಪನಯನ ಮಾಡಿಕೊಂಡು 64 ವಿದ್ಯೆಯನ್ನು ಸಂದೀಪಿನಿ ಆಚಾರ್ಯರಿಂದ ಕಲಿತು ಅನೇಕ ರಾಸೋತ್ಸವಗಳನ್ನು ಮಾಡಿ ಆ ಕೃಷ್ಣ ಗೋಪೀವಸ್ತ್ರಾಪಹಾರಕನಾಗಿ ನಂತರದಲ್ಲಿ 64 ವಿದ್ಯೆಗಳನ್ನು ಕಲಿತು ಉಪನೀತನಾಗಿ 64 ವಿದ್ಯೆಗಳನ್ನು ಕಲಿತು ನಂತರದಲ್ಲಿ ಮತ್ತೆ ಅನೇಕ ಲೀಲೆಗಳನ್ನು ದೇವರು ತೋರಿಸಿದ್ದಾನೆ. ಅವನ ಕೊಳಲು ವೇಣುಗಾನ ಅದ್ಭುತ. ಅಂತ ಕೃಷ್ಣನಿಗೆ ಆ ರುಕ್ಮಿಣಿಯೇ ಪತ್ನಿ. ಆ ರುಕ್ಮಿಣಿ ಪತ್ರವನ್ನು ಬರೀತಾಳೆ, ನನ್ನನ್ನು ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾರೆ ಕೃಷ್ಣ, ನೀನೇ ಬಂದು ಕರ್ಕೊಂಡು ಹೋಗು ಅಂತ. ಶ್ರುತ್ವ ಗುಣಾನ್ ಭುವನ ಸುಂದರ ಸಂಗಮಂಸ್ತೆ ನಿರ್ವಿಶ್ಯ ಕರ್ಣ ವಿವರೈರ್ ಹರತೋಂಗ ತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂ ತೇ ತ್ವಯ್ಯಚ್ಚುತಾ ವಿಶದಿ ಚಿತ್ರ ಮಪತ್ರ ಪಮ್ಮೇ ಅಂತ ಪತ್ರವನ್ನು ಬರೆದ್ಲು. ಅಲ್ಲಿ ಹೇ ಭುವನ ಸುಂದರ ಅಂತ ಬರೆದಾಗ ದಶಾವತಾರಗಳ ಚಿಂತನೆಯನ್ನು ನಾವು ಮಾಡಬಹುದು. ಹೇ ಭುವನ ಸುಂದರ, ಭೂ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ, ಆಪ ಸ್ತ್ರೀ ಭೂಮಿ ವಾರವಾರಿ ಅಂತ. ಆದ್ದರಿಂದ ನೀರಿನಲ್ಲಿ ಬಂದೆ ಮತ್ಸ್ಯ ಕೂರ್ಮ, ಭೂಮಿಯನ್ನು ಹೊತ್ತ ಭೂ ಸುಂದರ, ಭೂಮಿಯನ್ನು ಹೊತ್ತ ಭುವನ ಸುಂದರ ವರಾಹ. ಭೂ ಅಂತಂದರೆ ಮನುಷ್ಯರು, ವನ ಅಂದರೆ ಸಿಂಹ, ಎರಡೂ ಕಡೆಯಲ್ಲಿ ಓಡಾಡುವ ನರ ಸಿಂಹನಾಗಿ ಅವತಾರ ಮಾಡಿದಿ. ಇಡೀ ಭೂಮಂಡಲದ ತುಂಬ ಬೆಳೆದ ವಾಮನ,
ಇನ್ನು ರಾಮ ರಾಜರ ಉಡುಪಿನಲ್ಲಿ, ಆ ವನವಾಸದ ಉಡುಪಿನಲ್ಲಿ ತುಂಬ ಸುಂದರವಾಗಿ, ಭೂ ವನ ಸುಂದರ ಜಗದೈಕ ಭುವನೈಕ ಸುಂದರ ಕೃಷ್ಣ ಪರಮಾತ್ಮ, ಇನ್ನು ಬುದ್ಧನಾಗಿ ಪರಶುರಾಮ ಕೊಡಲಿ ಹಿಡಿದು ಕೂಡ ಸುಂದರನಾಗಿ ಕಂಡವ, ಭೂಮಂಡಲದ ಪ್ರದಕ್ಷಿಣೆಯನ್ನ ಮಾಡಿ ಸುಂದರನಾಗಿ ಕಂಡವ, ಇನ್ನು ಬುದ್ಧನಾಗಿ ಎಲ್ಲರನ್ನು ಸರ್ವಂ ಶೂನ್ಯಂ ಅಂತ ಅನೇಕ ಅಂಧಂತಮಸ್ಸಿಗೆ ಹೋಗುವವರನ್ನ ಕಳಿಸಿರತಕ್ಕಂತಹ ಉಪದೇಶ ಮಾಡಿದವನು, ಮುಂದೆ ಕಲ್ಕಿಯಾಗಿ ಬರ್ತಾನೆ ಕುದುರೆಯನ್ನೇರಿ, ಅವನು ಭುವನ ಸುಂದರ. ಹೀಗೆ ಆ ದಶಾವತಾರಗಳನ್ನು ಕೂಡ ಭುವನ ಸುಂದರ ಶಬ್ದದಿಂದ ಚಿಂತನೆಯನ್ನು ಮಾಡಬಹುದು. ಹಾಗೆ ಅಂತ ಅದ್ಭುತವಾದ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಎಷ್ಟು ಮಾಡಿದರೂ ಕೂಡ ಕಡಿಮೆ. ಇಂದಿನ ದಿನ ಸೌರ ಕೃಷ್ಣಾಷ್ಟಮಿಯ ಈ ಒಂದು ಸುಸಂದರ್ಭ, ಇಂಥ ಸುಸಂದರ್ಭದಲ್ಲಿ ಗುರುಗಳ ಸನ್ನಿಧಾನ, ಗುರುಗಳ ಅಂತರ್ಯಾಮಿಯಾದ ಗೋವರ್ಧನ ಗಿರಿಯನ್ನೆತ್ತಿದ ಗೋಪಾಲಕೃಷ್ಣನ ಸನ್ನಿಧಾನ, ಇಂಥ ಸನ್ನಿಧಾನದಲ್ಲಿ ಒಂದು ನಿಮ್ಮ ಎಲ್ಲರ ಜೊತೆಯಲ್ಲಿ ಆ ನಾಲ್ಕು ಮಾತುಗಳನ್ನು, ಆ ಕೃಷ್ಣನ ಬಗ್ಗೆ ದೇವರ ಸ್ತುತಿಯನ್ನು ಮಾಡುವಂತಹ ಸದವಕಾಶ ಅದು ಗುರುಗಳ ಅನುಗ್ರಹದಿಂದ ಒದಗಿ ಬಂದಿದೆ. ಈ ನಾಲ್ಕು ಮಾತುಗಳು ಗೋಪಾಲಕೃಷ್ಣನ ಹರಿವಾಯು ಗುರುಗಳ ಪೂರ್ಣ ಅನುಗ್ರಹ ಹಾಗೂ ಗುರುಗಳ ಅನುಗ್ರಹ, ನನ್ನ ವಿದ್ಯಾಗುರುಗಳಾದ ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ, ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ಶ್ರೀ ಸುವಿದ್ಯೇಂದ್ರತೀರ್ಥ ಶ್ರೀಪಾದಂಗಳವರ ಎಲ್ಲ ಅನುಗ್ರಹ ಆಶೀರ್ವಾದ ಅಂತ ಅವರನ್ನು ಎಲ್ಲರನ್ನು ಕೂಡ ಅವರ ಪಾದಗಳಿಗೆ ವಂದಿಸಿ, ಕೃಷ್ಣ ಜನ್ಮಾಷ್ಟಮಿ ಸೌರ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದ ಈ ಸುಸಂದರ್ಭದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಈ ಕೃಷ್ಣನ ಚಿಂತನೆಯನ್ನು, ಆ ಗುರುಗಳ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಗೋಪಾಲಕೃಷ್ಣ ದೇವರ, ಅವರ ಉಪಾಸ್ಯ ಮೂರ್ತಿಯಾದ ವಿಠ್ಠಲ ದೇವರ ಚರಣಾರವಿಂದಗಳಲ್ಲಿ ಅರ್ಪಿತ ಅಂತ ಹೇಳ್ತಾ, ಗುರುಗಳು ನಮ್ಮ ಎಲ್ಲರನ್ನು ಕೂಡ ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ಗುರುಗಳು ನಮಗೆಲ್ಲ ನೀಡಬೇಕು ಅಂತ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಗುರುಗಳಲ್ಲಿ ಒಂದೇ ಅರ್ಧ ನಿಮಿಷದಲ್ಲಿ ಒಂದು ಮಾತು ಹೇಳಬೇಕು, ನಾವು ಎಲ್ಲರಿಗೂ ಕೂಡ ಈ ತತ್ವ ಪ್ರಸಾರವನ್ನು ಮನೆ ಮನೆಗೆ ಮುಟ್ಟಿಸಬೇಕು ಅಂತ ಅದು ಗುರುಗಳ ಉದ್ದೇಶವೂ ಕೂಡ ಆಗಿದೆ. ಹೀಗಾಗಿ ದೇಶ ವಿದೇಶಗಳಲ್ಲಿ ಗುರುಗಳು ಒಂದು ಕ್ಷಣವೂ ಕೂಡ ವಿಶ್ರಾಂತಿಯನ್ನು ಪಡೆಯದೆ ವಿಶ್ವವ್ಯಾಪಿಯಾಗಿ ಕೃಷ್ಣನ ಪ್ರತಿಷ್ಠೆಗಳನ್ನು, ಕೃಷ್ಣನ ಸಂದೇಶವನ್ನು ಎಲ್ಲ ಕಡೆಯಲ್ಲಿ ಕೂಡ ಸಾರ್ತಾ ಇದ್ದಾರೆ. ಹಾಗೆ ಆ ಕೃಷ್ಣನ ಸಂದೇಶಗಳನ್ನು, ಆ ಭಗವಂತನ ವಿಚಾರಗಳನ್ನು ನಾವು ಒಂದು ಗುರುಗಳೇ ಒಂದು ಸಂಸ್ಥೆಯನ್ನು ಜ್ಞಾನಗಮ್ಯ ಅಂತ ಒಂದು ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅದನ್ನು ಇಂಟರ್ನೆಟ್ ಮುಖಾಂತರವಾಗಿ, ಯೂಟ್ಯೂಬಿನ ಮುಖಾಂತರವಾಗಿ ಎಲ್ಲರ ಮನೆ ಮನೆಗೆ ಪ್ರವಚನಗಳನ್ನು, ದಾಸರ ಪದಗಳನ್ನು, ತಾತ್ವಿಕ ಸಂದೇಶಗಳನ್ನು ಒಂದು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಗುರುಗಳೇ. ಆ ಒಂದು ನಮ್ಮ ಜ್ಞಾನಗಮ್ಯ ಪ್ರಸಾರಣ ಆ ಸಂಸ್ಥೆಗೂ ನಿಮ್ಮ ಅನುಗ್ರಹ ಆಶೀರ್ವಾದ ದಯಮಾಡಿ ಬೇಕು. ನಿಮ್ಮ ಸಂದೇಶವೂ ಕೂಡ ಈ ಇಂದಿನ ದಿನ ಆ ಕೃಷ್ಣ ಪರಮಾತ್ಮನ ಅವತಾರವಾದ ದಿನ, ಅಂತಹ ಕೃಷ್ಣನ ಪೂಜೆಯನ್ನು ಮಾಡುವಂತಹ ನೀವು, ವಿಶ್ವವ್ಯಾಪಿ ಕೃಷ್ಣನ ಪೂಜೆಯನ್ನು ಮಾಡುವ ನೀವು ಈ ನಮ್ಮ ಸಂಸ್ಥೆಗೆ ಅನುಗ್ರಹಿಸಿದರೆ, ಇದರ ಮುಖೇನ ಬೇರೆ ಯಾವುದೇ ರೀತಿಯಾದ ಫಲಾಪೇಕ್ಷೆಗಳಿಲ್ಲದೆ ಎಲ್ಲರಿಗೂ ತತ್ವವನ್ನು ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಗುರುಗಳೇ. ನಿಮ್ಮ ಅನುಗ್ರಹ ಆಶೀರ್ವಾದ ಬೇಕು ಅಂತ ನಿಮ್ಮ ಚರಣಾರವಿಂದಗಳಲ್ಲಿ ನಮಿಸಿ ಅನುಗ್ರಹ ಮಾಡಿ ಸಂದೇಶವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇವೆ.